ಹಾಯ್ ಫ್ರೆಂಡ್ಸ್, ಸಾಯಿ ಬ್ಲೆಸ್ ಕನ್ನಡ ವ್ಲಾಗ್ಸ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತೊಂದು ಸಿಂಪಲ್ ಆಗಿರೋ ರೆಸಿಪಿ ತೋರಿಸ್ತಾ ಇದ್ದೀನಿ, ಅಂದರೆ ಸ್ಯಾಂಡ್ವಿಚ್ ಮನೇಲೇ ಹೇಗೆ ಮಾಡೋದು ಅಂತೇಳಿ ತೋರಿಸ್ಕೊಡ್ತಾ ಇದ್ದೀನಿ. ಸ್ಟವ್ ಹಚ್ಕೊಳ್ಳಿ, ದೋಸೆ ತವ ಇಡಿ, ತವದ ಮೇಲೆ ಸ್ವಲ್ಪ ಬೆಣ್ಣೆ ಅಥವಾ ತುಪ್ಪ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಹಾಕ್ಕೊಳ್ಳಿ. ಇಲ್ಲಿ ನಾನು ವೀಟ್ ಬ್ರೆಡ್ನ ಯೂಸ್ ಮಾಡ್ತಾ ಇದ್ದೀನಿ. ವೀಟ್ ಬ್ರೆಡ್ ಯೂಸ್ ಮಾಡಿದ್ರೆ ಸ್ವಲ್ಪ ಹೆಲ್ತ್ಗೂ ಒಳ್ಳೇದಿರುತ್ತೆ. ಎರಡು ಸ್ವಲ್ಪ ಬೆಣ್ಣೆ ಹಾಕ್ಕೊಳ್ಳಿ. ಬೆಣ್ಣೆ ಹಾಕ್ಕೊಂಡು ಹಂಚ ಮೇಲೆ ಸ್ವಲ್ಪ ಕಾದಾದ್ಮೇಲೆ ಬ್ರೆಡ್ನ ಹಾಕ್ಕೊಳ್ಳಿ. ಬ್ರೆಡ್ ಹಾಕ್ಕೊಂಡು ಎರಡು ಸೈಡು ನೀವು ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗಲಿ ಅದು ಬ್ರೆಡ್. ಸ್ವಲ್ಪ ಗೋಲ್ಡನ್ ಬ್ರೌನ್ ಕಲರ್ ಆಯಿತು ಅಂದರೆ ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಅದನ್ನೆಲ್ಲ ಒಂದೊಂದೇ ಹಾಗೆ ತಗೊಂಡು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ. ನಾನು ಇಲ್ಲಿ ಇದನ್ನು ವೀಟ್ ಬ್ರೆಡ್ನ ಯೂಸ್ ಮಾಡಿರೋದು ರೀಸನ್ ಏನಂದರೆ ಮಕ್ಕಳು ಈಗಾದರೂ ತಿಂತಾರೆ, ಹೆಲ್ತ್ಗೂ ಒಳ್ಳೇದಿರುತ್ತೆ ಅಂತೇಳಿ. ನಿಮ್ಗೆ ಯಾವ ಕಂಫರ್ಟಬಲ್ಲೋ ಅದನ್ನು ಹಾಕಿ ತಗೊಳ್ಳಿ. ಬ್ರೆಡ್ಡು ಅಥವಾ ಮೈದಾದು ಸಿಗುತ್ತೆ, ವೀಟಿಂದು ಸಿಗುತ್ತೆ. ಸೊ ಬ್ರೌನ್ ಬ್ರೆಡ್ ಈ ಥರ ಎಲ್ಲ ಹಿಂಗೆ ಸಿಗುತ್ತೆ. ನಾನು ಇಲ್ಲಿ ವೀಟ್ ಬ್ರೆಡ್ನೇ ಯೂಸ್ ಮಾಡಿದ್ದೀನಿ. ಸೊ ಇದನ್ನೆಲ್ಲ ಜೋಡಿಸಿ ಒಂದು ತಟ್ಟೆಲಿ ಇಟ್ಕೊಂಡಿದ್ದೀನಿ. ಈಸಿಯಾಗಿ ಮನೇಲಿ ಮಾಡ್ಬೋದು ಈವ್ನಿಂಗ್ ಸ್ನ್ಯಾಕ್ಸ್ ಥರ. ಇಲ್ಲಿ ಮಯೋನೀಸ್ ಕ್ರೀಮ್ ತೊಗೊಂಡಿದ್ದೀನಿ ನಾನು. ಇದನ್ನು ಬ್ರೆಡ್ ಮೇಲೆ ಒಂದೊಂದೇ ಹಚ್ಚಿ ಇಡ್ತಾ ಇದ್ದೀನಿ, ಹಚ್ಚಿ ಒಂದೊಂದ್ರ ಮೇಲೆ ಇಟ್ಬಿಟ್ಟು. ಸೊ ನಮ್ಮ ಮನೇಲಿ ಇರೋಂಥ ಅಂದರೆ ಕ್ಯಾಪ್ಸಿಕಮು, ಆನಿಯನ್ನು, ಸೌತೆಕಾಯಿ, ಟೊಮೊಟೊ, ಕ್ಯಾರೆಟ್, ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಯೂಸ್ ಮಾಡ್ಕೋಬೋದು. ಇಲ್ಲಿ ನಾನು ಇಷ್ಟು ಯೂಸ್ ಮಾಡ್ಕೊಂಡಿದ್ದೀನಿ. ಸೊ ಬ್ರೆಡ್ಡಿಗೆಲ್ಲ ಕ್ರೀಮ್ ಎಲ್ಲ ಹಚ್ಚಿಬಿಟ್ಟು ಈಗ ಒಂದೊಂದೇ ಅಂದರೆ ಆನಿಯನ್ನು ಏನೇನು ಹೆಚ್ಚಿಟ್ಕೊಂಡಿದ್ದೀನಲ್ವ ನಾನು, ಸೊ ಅದನ್ನೆಲ್ಲ ಇದ್ರ ಮೇಲೆ ಒಂದೊಂದೇ ಈಗ ಜೋಡಿಸಿ ಇಡ್ತೀನಿ. ಜೋಡಿಸಿ ಇಟ್ಟಾದಮೇಲೆ ಮಕ್ಕಳಿಗೆ ಅದು ತಿನ್ನೋ ಕೊಡೋಕ್ಕೆ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ಈ ಥರ ಆನಿಯನ್ನು, ಕ್ಯಾಪ್ಸಿಕಮ್ಮು, ಸೌತೆಕಾಯಿ, ಕ್ಯಾರೆಟು, ಟೊಮೊಟೊ, ಈಗ ನಿಮ್ಗೆ ಹೇಗಿರುತ್ತೋ ಅದನ್ನು ಹಾಕಿ ಒಂದ್ಸರಿ ಟ್ರೈ ಮಾಡಿ. ಮನೆಯಲ್ಲಿ ಈವ್ನಿಂಗ್ ಮಾಡಿ ನೋಡಿ ಹೇಗಿರುತ್ತೆ ಅಂತ ಹೇಳಿ ಒಂದು ಕಮೆಂಟ್ ಮಾಡಿ, ಇದ್ರ ಬಗ್ಗೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್. ಓಕೆನಾ? ಥ್ಯಾಂಕ್ ಯು.